ನಮಸ್ಕಾರ. ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮೃದುವಾಗಿ ರಸಭರಿತವಾಗಿ ರಸ್ಮಲಾಯಿ ಹೇಗೆ ಮಾಡೋದಂತ ನೋಡೋಣ. ಈ ಸಿಹಿ ತಿನಿಸು ಬಹಳಷ್ಟು ಜನರಿಗೆ ಇಷ್ಟ ಆಗ್ತದೆ, ಸುಲಭವಾಗಿ ಮಾಡ್ಬೋದು. ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನೆನಪಿಟ್ಕೊಳ್ಬೇಕು. 1 ಲೀಟರ್ ಆಗುವಷ್ಟು ಕೆನೆಭರಿತ ಹಾಲನ್ನು ತಗೊಂಡಿದ್ದೇನೆ. ಹಾಲಿನಲ್ಲಿ 1 ಕುದಿ ಬಂದ ಮೇಲೆ 2 ದೊಡ್ಡ ಚಮಚ ವಿನೆಗರ್ ಹಾಕ್ತಾ ಇದ್ದೇನೆ. ವಿನೆಗರ್ ಹಾಕಿ ಕಲಕಿದ ಮೇಲೆ ಹಾಲು ಒಡಿತದೆ. ಈ ರೀತಿ ಹಾಲಿನಲ್ಲಿರುವ ಘನಾಂಶ ನೀರಿನಂಶದಿಂದ ಬೇರೆ ಆಗ್ತದೆ. ಇದನ್ನು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಗಾಳಿಸ್ಬೇಕು. ಸ್ವಲ್ಪ ಹಿಂಡಿ ತೆಗೆದು ಅದರ ಮೇಲ್ಗಡೆ ತಣ್ಣೀರನ್ನು ಹಾಕಬೇಕು, ಹುಳಿ ಅಂಶ ಹೋಗಲಿ ಅಂತ. ವಿನೆಗರ್ ಇದ್ದು ವಿನೆಗರ್ ಇಲ್ಲದೇ ಇದ್ದರೆ ನೀವು ಲಿಂಬೆ ರಸ ಕೂಡ ಹಾಕ್ಬೋದು. ತಣ್ಣೀರಲ್ಲಿ ಒಮ್ಮೆ ಹೀಗೆ ರಿನ್ಸ್ ಮಾಡಿಕೊಂಡು ಲೈಟಾಗಿ ಹೀಗೆ ಹಿಂಡಬೇಕು. ನಂತರ ಈ ಬಟ್ಟೆನ 1/2 ಗಂಟೆ ತೂಗು ಹಾಕಬೇಕು. ಈ ಕಡೆ ಮತ್ತೆ ಪುನಃ ಬಾಣಲೆಯಲ್ಲಿ 1/2 ಲೀಟರ್ ಕೆನೆಭರಿತ ಹಾಲು ತೆಗೆದುಕೊಂಡು ಅದು 1 ಕುದಿ ಬಂದಮೇಲೆ 1/4 ಚಮಚ ಕೇಸರಿ ದಳ, ತಲಾ 1 ದೊಡ್ಡ ಚಮಚ ಆಗುವಷ್ಟು ಹೆಚ್ಚಿರೋ ಪಿಸ್ತಾ, ಬಾದಾಮಿ ಮತ್ತು ಗೋಡಂಬಿ ಹಾಕಿ ಚೆನ್ನಾಗಿ ಕುದಿ ಬರೆಸಿದ್ದೇನೆ. ನಂತರ 1/2 ಕಪ್ ಸಕ್ಕರೆ ಹಾಕಿದ್ದೇನೆ. ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1-15 ನಿಮಿಷ ಕುದಿಲಿಕ್ಕೆ ಬಿಟ್ಟುಬಿಡಬೇಕು. ಈ ಕಡೆ ಪನೀರ್ ತೂಗು ಹಾಕಿರೋದು 1/2 ಗಂಟೆ ಆಗಿದೆ. ತುಂಬ ಅದು ಹಿಂಡಿ ತೇವಾಂಶ ಹೋಗಿ ಡ್ರೈ ಆಗಬಾರ್ದು. ತುಂಬ ಒಂದು ವೇಳೆ ಡ್ರೈ ಆಗಿದರೆ ಕೈನ ಸ್ವಲ್ಪ ನೀರಿನಲ್ಲಿ ಅದ್ದುಕೊಂಡು ಇದನ್ನು ನಾದ್ಕೊಳ್ಬೇಕು. ಕನಿಷ್ಠ 1-8 ರಿಂದ 10 ನಿಮಿಷ ನಾದಲೇಬೇಕು. ಅದು ತುಂಬ ಮೃದು ಆಗಬೇಕು. ನೀವು ಸರಿಯಾಗಿ ನಾದಿ ಉಂಡೆ ಕಟ್ಟಿ ಪನೀರ್ ಬಾಲ್ಸ್ಗಳನ್ನು ಮಾಡಿದರೆ ಮಾತ್ರ ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಕುದಿಸುವಾಗ ಒಡೆಯೋದಿಲ್ಲ. ಇಲ್ಲಿ ನಾವು ಸರಿಯಾಗಿ ನಾದದೇ ಇದ್ದರೆ ರಸ್ಮಲೈ ಒಡಿತದೆ. ಹೀಗೆ ಉಂಡೆ ಕಟ್ಟುವಾಗೂ ಕೂಡ ಅದನ್ನು ನಾದಿಕೊಂಡೇ ಉಂಡೆ ಕಟ್ಟಬೇಕು. ಚಿಕ್ಕ ಚಿಕ್ಕ ಉಂಡೆ ಕಟ್ಕೊಂಡ್ರೆ ಸಾಕು, ಯಾಕಂದರೆ ಸಕ್ಕರೆ ಪಾಕದಲ್ಲಿ ಹಾಕಿ ಕುದಿಸಿದ ಮೇಲೆ ಅದು ಗಾತ್ರದಲ್ಲಿ 2 ರಷ್ಟಾಗ್ತದೆ. ಇಷ್ಟೇ ಇರೋದಿಲ್ಲ, ನಂತರ ಡಬಲ್ ಆಗ್ತದೆ. ಈ ರೀತಿ ಚಪ್ಪಟೆ ಮಾಡಿ ಇಟ್ಕೊಳ್ಬೇಕು. ಈ ಕಡೆ ರಬ್ಡಿ ಮಿಲ್ಕ್ ಅಂತ ಹೇಳ್ತೇವೆ ಇದಕ್ಕೆ, ಇದು ತಯಾರಾಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಬಾಣಲೆಗೆ 1 ಕಪ್ ಸಕ್ಕರೆಗೆ 3 ಕಪ್ ನೀರು ಹಾಕ್ಕೊಳ್ಬೇಕು. ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲಿ. ಮತ್ತು ಇದರಲ್ಲಿ 1 ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಆ ಕುದಿಯುವ ಸಕ್ಕರೆ ಪಾಕಕ್ಕೆ ಪನೀರ್ ಬಾಲ್ಸ್ಗಳನ್ನು ಹಾಕಿ 1-10 ನಿಮಿಷ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಕುದಿಸಿ ನಂತರ ನಿಧಾನಕ್ಕೆ ಎಲ್ಲವನ್ನೂ ತಿರುವಿ ಹಾಕಿ ಮತ್ತೆ ಮುಚ್ಚಳನ ಮುಚ್ಚಿ ಮತ್ತೆ ಪುನಃ ಮಧ್ಯಮ ಉರಿಯಲ್ಲಿ ಮತ್ತೆ 10 ನಿಮಿಷ ಕುದಿಸ್ಕೊಳ್ಬೇಕು. ಪನೀರ್ ಬಾಲ್ಸ್ಗಳನ್ನು ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ಮಧ್ಯಮ ಉರಿಯಲ್ಲಿ ಒಟ್ಟು 20-22 ನಿಮಿಷ ಕುದಿಸಿದ ಮೇಲೆ ಪನೀರ್ ಬಾಲ್ಸ್ಗಳನ್ನು ಮಾತ್ರ ತೆಗೆದು ಒಂದು ಪಾತ್ರೆಗೆ ಹಾಕಿ ಅದರ ಮೇಲೆ ರಬ್ಡಿನ ಹಾಕಿ ಇದನ್ನು ಫ್ರಿಜ್ನಲ್ಲಿ 5-6 ಗಂಟೆ ಇಡಬೇಕು. ಆಗ ರಸ್ಮಲೈ ಸರಿಯಾಗಿ ಆ ಹಾಲನ್ನು ರಬ್ಡಿನ ಹೀರಿಕೊಂಡು ಮೃದುವಾಗಿ ರಸಭರಿತವಾಗಿ ಇರ್ತದೆ. ನೋಡಿ, ತುಂಬ ಮೃದುವಾಗಿ ಆಗಿದೆ, ಅಷ್ಟೇ ರುಚಿಯಾಗಿ ಇರ್ತದೆ. ನಿಮಗೆ ಬೇಕ್ರಿ ಶೈಲಿಯಲ್ಲೇ ಆ ಬಣ್ಣ ಕಾಣಬೇಕು ಅಂತಿದ್ರೆ ಬೇಕಿದ್ರೆ ಫುಡ್ ಕಲರ್ ಹಾಕ್ಬೋದು. ನಾನಿಲ್ಲಿ ಫುಡ್ ಕಲರ್ ಬಳಸಿಲ್ಲ. ರುಚಿಯಾದ ಈ ರಸ್ಮಲೈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ.